ನಮಸ್ಕಾರ ಸೋನಿ ನನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಕಿಶೋರ್ ಬಾಬು ಅವರ ನೇತೃತ್ವದಲ್ಲಿ ಗಾಂಧಿಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಮೈಲೂರಿನಲ್ಲಿ ಸಾರ್ವಜನಿಕ ಸಂಪರ್ಕ ಸಭೆ. ನವೆಂಬರ್ 26 ಮತ್ತು 27ರಂದು ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿ 43ನೇ ಶರಣ ಕಮ್ಮಟ್ಟ ಹಾಗೂ ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮ. ಡಾಕ್ಟರ್ ಬಸವಲಿಂಗ ಪಟ್ಟದೇವರು ದಾಸಶ್ರೇಷ್ಠ ಭಕ್ತ ಕನಕದಾಸರ 535ನೆಯ ಜಯಂತಿ ಅಂಗವಾಗಿ ಹಿರಿಯ ಸಾಹಿತಿ ಎಂ ಜಿ ಗಂಗನಪಳ್ಳಿ ರಚಿತ ಬಕ್ಕಪ್ಪ ಪಾಪಗೊಂಡ ನಾಗೂರ್ ಅವರ ಜೀವನ ಚರಿತ್ರೆ ಪುಸ್ತಕ ಬಿಡುಗಡೆ. 2023ರ ಜನವರಿ 7, 8 ಮತ್ತು 9ರಂದು 3 ದಿನಗಳ ಕಾಲ ನಡೆಯಲಿರುವ ಬೀದರ್ ಉತ್ಸವದಲ್ಲಿ ವಿವಿಧ ಕ್ರೀಡಾಕೂಟ ಸ್ಪರ್ಧೆ ಆಯೋಜಿಸಲು ಪೂರ್ವಭಾವಿ ಸಭೆ. ಜೆಡಿಎಸ್ ಪಕ್ಷದ ಬೀದರ್ ಜಿಲ್ಲೆಯ ಔರತ್ ಭಾಲ್ಕಿ ಬಸವಕಲ್ಯಾಣ ತಾಲೂಕಿನ ಅಧ್ಯಕ್ಷರಿಗೆ ನೇಮಕಾತಿ ಆದೇಶ ಪತ್ರ ವಿತರಿಸಿದ ಮಾಜಿ ಸಚಿವರು ಹಾಗೂ ಶಾಸಕ ಬಂಡೆಪ್ಪ ಖಾಶೆಂಪೂರ್. ಬೀದರ್ ನಗರದ ಬಸವಗಿರಿಯಲ್ಲಿ ಬೀದರ್ ಜಿಲ್ಲೆಯ ಸಪ್ತ ಸಾಧಕಿಯರಿಗೆ ಅಭಿನಂದನೆ ಸಮಾರಂಭ. ಸುದ್ದಿಯ ವಿವರಗಳು. ಬೀದರ್ ನಗರದ ಮೈಲೂರು ಬಡಾವಣೆಯ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಬೀದರ್ ನಗರದ ಗಾಂಧಿಗಂಜ್ ಪೊಲೀಸ್ ಠಾಣೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸಾರ್ವಜನಿಕ ಸಂಪರ್ಕ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಕಿಶೋರ್ ಬಾಬು ಅವರು ಮಾತನಾಡುತ್ತಾ ತಮ್ಮ ತಮ್ಮ ಬಡಾವಣೆಗಳು, ಕಾಲೋನಿಗಳು, ಗಲ್ಲಿ ಹಾಗೆ ಮೊಹಲ್ಗಳಲ್ಲಿ ನಡೆಯುವ ಅಕ್ರಮ ಚಟುವಟಿಕೆಗಳ ಬಗ್ಗೆ ಸಮೀಪದ ಪೊಲೀಸ್ ಠಾಣೆ ಅಥವಾ 112 ಸಂಖ್ಯೆಗೆ ಫೋನ್ ಹಾಯಿಸಿ ತಿಳಿಸಿದರೆ ಅಪರಾಧ ತಡೆಯಲು ಸಹಕಾರಿ ಎಂದರು. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಕಿಶೋರ್ ಬಾಬು ಅವರು ಮಾತನಾಡುತ್ತಾ ಬಡಾವಣೆಗಳು, ಕಾಲೋನಿಗಳಲ್ಲಿ ನಡೆಯುತ್ತಿರುವ ಅಹಿತಕರ ಘಟನೆಗಳ ಬಗ್ಗೆ ನೋಡಿ ನೋಡಿದಂತೆ ಇರಬಾರದು. ನೋಡಿದ ಕೂಡಲೇ ಸಮೀಪದ ಪೊಲೀಸ್ ಠಾಣೆ ಅಥವಾ 112 ಸಂಖ್ಯೆಗೆ ಫೋನ್ ಹಾಯಿಸಿದರೆ ಘಟನಾ ಸ್ಥಳಕ್ಕೆ ಪೊಲೀಸರು ಬಂದು ಅಲ್ಲಿನ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತಾರೆ. ಇದಕ್ಕೆ ಪೊಲೀಸರಿಗೆ ಸಾರ್ವಜನಿಕರು ಸಹಕಾರ ನೀಡಿದರೆ ಅಪರಾಧಗಳು ತಡೆಗಟ್ಟಬಹುದು ಎಂದರು. ಬೀದರ್ ನಗರಸಭೆ ಸದಸ್ಯರಾದ ಎಂಡಿ ಗೌಸ್ ಅವರು ಮಾತನಾಡುತ್ತಾ ಮೈಲೂರು ಬಡಾವಣೆ ನಿರ್ಮಾಣಗೊಂಡು ಸುಮಾರು 35 ವರ್ಷಗಳಾದವು. ಇಲ್ಲಿ ಎಲ್ಲ ಸಮಾಜ ಹಾಗೂ ಧರ್ಮದ ಜನರು ಸೌಹಾರ್ದತೆಯಿಂದ ಜೀವನ ನಡೆಸುತ್ತಿದ್ದಾರೆ. ಯಾರೋ ಅಪರಿಚಿತ ವ್ಯಕ್ತಿ ಬಂದರೆ ಆತನ ಚಲನವಲನಗಳ ಮೇಲೆ ನಿಗಾ ಇಡಬೇಕು. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಬೇಕು ಎಂದರು. ಬೀದರ್ ನಗರಸಭೆ ಸದಸ್ಯರಾದ ಶೌಕತ್ ಅಲಿ ಅವರು ಮಾತನಾಡುತ್ತಾ ಮೈಲೂರು ಬಡಾವಣೆಯಲ್ಲಿ ಗಾಂಧಿನಗರ್, ಓಲ್ಡ್ ಮೈಲೂರು, ನ್ಯೂ ಮೈಲೂರು, ಶಾಸ್ತ್ರಿನಗರ್, ಸಿಎಂಸಿ ಕಾಲೋನಿ ಸೇರಿದಂತೆ ಅನೇಕ ಗಲ್ಲಿ ಹಾಗೂ ಮಹಲ್ಗಳಿರಲಿವೆ. ಬೀದರ್ ನಗರಸಭೆಯ ವಾರ್ಡ್ ಸಂಖ್ಯೆ 26 ಮತ್ತು 27ರಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸುತ್ತಮುತ್ತ ನಡೆಯುತ್ತಿರುವ ಅಹಿತಕರ ಘಟನೆಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಮೇಘಣ್ಣನವರ್, ಬೀದರ್ ಡಿವೈಎಸ್ಪಿ ಕೆಎಂ ಸತೀಶ್, ಬೀದರ್ ನಗರ ಸಿಪಿಐ, ಗಾಂಧಿಗಂಜ್ ಪೊಲೀಸ್ ಠಾಣೆ ಪಿಎಸ್ಐ, ಎಎಸ್ಐ ಅವರು ಸೇರಿದಂತೆ ಪೊಲೀಸ್ ಪೇದೆಗಳು, ಮೈಲೂರು ಬಡಾವಣೆಯ ಜನರು ಇದ್ದರು. ನಮ್ಮ ಸೌಕತ್ತಲ್ಲಿ ಕೌನ್ಸಿಲರ್ ಅವರಿಗೆ ಮೊದಲು ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತಿನ ತನಕ ನಮ್ಮ ಗಾಂಧಿನಗರ್ ಕಾಲೋನಿ, ಮೈಲೂರು, ಶಾಸ್ತ್ರಿ ನಗರ್ ಇಂಥ ಪ್ರೋಗ್ರಾಮ್ ಯಾವುದು ಆಗಿಲ್ಲ. ಇವತ್ತು ಮೊಟ್ಟ ಮೊದಲನೇ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊತಾಯಿದ್ರು. ನಮಸ್ತೆ. ಧನ್ಯವಾದಗಳು. ಈಗ ವೇದಿಕೆಯನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಎಸ್ ಪಿ ಸರ್ ಕಿಶೋರ್ ಬಾಬು ಸರ್ ಅವರು ಮಾತಾಡಬೇಕಂತೇಳಿ ತೀಸರೆ ಸಂಡೆ ಕೋ ವಿಕ್ಟಿಮ್ಸ್ ಡೇ. ವಿಕ್ಟಿಮ್ಸ್ ಡೇ ಕಾ ಮತಲಬ್ ಜೊ ಭಿ ಕೇಸ್ ಹುವಾ ಹೈ ಆಪ್ಕಾ ಓ ಜೊ ಕತನ ಆಗಿದೆ ನಿಮ್ಮ ಮನೆಯಲ್ಲಿ ಕೇಸ್ ಆಗಿದೆ ಅದು ಇಲ್ಲಿವರೆಗೂ ಏನಾಗಿದೆ ನಾವು ಇಲ್ಲಿವರೆಗೂ ಅದನ್ನು ಕಂದಿದ್ವಿ ಯಾವಾಗ ಪತ್ತೆ ಆಗುತ್ತೆ ನಿಮ್ಮ ಏನೋ ಕಳುವಾದ ಸ್ವಲ್ಪ ನಿಮ್ಗೆ ಯಾವಾಗ ವಾಪಸ್ ಕಾಣಿಸ್ತಾರೆ. ಫೋರ್ತ್ ಸಂಡೆ ನಮಗೆ ಎಸ್ ಸಿ ಎಸ್ ಟಿ ಮೀಟಿಂಗ್ ಇದೆ. ಈಗ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ದಾರೆ. ಈಗ ಇದ್ದೀರಿ, ಧನ್ಯವಾದಗಳು. ಮತ್ತೆ ನಾವು ಶೀಘ್ರದಲ್ಲಿ ಇನ್ನೊಂದು ಸಲ ಇನ್ನೊಂದು ಲೊಕ್ಯಾಲಿಟಿನಲ್ಲಿ ನಾವು ಇದೇ ರೀತಿ ಸಂಪರ್ಕವನ್ನು ನಾವು ಮಾಡ್ತೀವಿ. ಏನಾದರೂ ಬಂದರೆ ಅದು ನೀವು ಕ್ರಮ ತಗೊಳ್ಳೋದಿಲ್ಲ, ಅದನ್ನು ಪೊಲೀಸ್ ಗಮನಕ್ಕೆ ತರಬೇಕು. ಸೊ ಆಲ್ ದ ಬೆಸ್ಟ್. ಮಾನ್ಯ ಎಸ್ ಪಿ ಸಾಹೇಬ್ ಅವರಿಗೆ ಧನ್ಯವಾದಗಳು. ಸಾಹೇಬರು ಜನಸ್ನೇಹಿ. ಅದಕ್ಕಿಂತ ಮುಂಚೆ ಮಾನ್ಯ ಎಸ್ ಪಿ ಸಾಹೇಬ್ ಅವರಿಗೆ ಅವಿನಾಶ್ ಅವರು
ಸರ್ ಫೈಲ್ ಇದ್ ಮಾಡಿ ಮಾನ್ಯ ಎಸ್ ಪಿ ಸಾಹೇಬರು ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮ್ಮ ಗಾಂಧಿಗಂಜ್ ಪೊಲೀಸ್ ಠಾಣೆಯ ಪರವಾಗಿ ಉತ್ಪೂರ್ವಕವಾದಂತಹ ಅಭಿನಂದನೆಗಳು ಅದೇ ರೀತಿ ಡೆಪ್ಯೂಟ್ ಕಾನ್ಸ್ಟೇಬಲ್ ಆಪ್ಸೆ ಆಕೆ ಮಿಲೇಗಾ ಆಪ್ಸೆ ಬಾತ್ ಕರೇಗಾ और आप आपसे आप में कुछ लोगों से और ये व्हाट्सएप ग्रुप बनेगा और ये कुछ आप शेयर कर सकते हैं तो शेयर करते हैं वो ऐसा कंटिन्यूस ಒಂದು निरंतर संवाद निरंतर संपर्क पब्लिक के पुलिस के ಇರಬೇಕು ನಿಮ್ಮ ಜೊತೆ ನಾವಿದ್ವಿ ನಮ್ಮ ಜೊತೆ ನೀವು ಇರ್ತೀರಿ ಈ ತರ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಿ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ ಒಂದು ಒಳ್ಳೆ ಸಮಾಜವನ್ನು क्राइम फ्री सोसाइटी अन्ना ना वो बनाना है यही ये हमारा सबका ये मकसद है तो मैं आप सभी लोगों से ये अपील करता हूँ रिक्वेस्ट है हमारा तो आप जो भी है ये कौन सा ये वार्ड नंबर 26 ये जो वार्ड 26 है या 27 है ये क्रॉस रोड है और कुछ भी लोकैलिटी है गांधी नगर आगबोदो गौतम बुद्ध नगर आगबोदो मयूर आगबोदो शास्त्री नगर आगबोदो एनीवेयर यू आर देयर ये नडीता इदे नम्म परिसरदल्लि नावु नोडबेकु केलवरु नोडोदिल्ल केलवरु नोडिदरु अदन्न ಅಬ್ಸರ್ವ್ ಮಾಡುವುದಿಲ್ಲ ಕೆಲವರು ನೋಡಿ ಅಬ್ಸರ್ವ್ ಮಾಡಿದರೂ ಕೂಡ ಸ್ಪಂದನೆ ಮಾಡುವುದಿಲ್ಲ ಕೆಲವರು ನೋಡಿ ಅಬ್ಸರ್ವ್ ಮಾಡಿ ಸ್ಪಂದನೆ ಮಾಡಿ ಕೂಡ ಅದನ್ನು ಎಲ್ಲಿಗೆ ತಲುಪಿಸಬೇಕು ಅಲ್ಲಿಗೆ ತಲುಪಿಸುವುದಿಲ್ಲ ಸೊ ಐಸಾ ನಹೀ ಹೋನಾ ಚಾಹಿಯೇ ಹಮ್ ಸಬ್ ಪೇ ಸಬ್ಕಾ ಊಪರ್ ಏಕ ರೆಸ್ಪಾನ್ಸಿಬಿಲಿಟಿ ಹೈ ಸಭೀ ಕಾ ಊಪರ್ ಜಿಮ್ಮೇದಾರಿ ಹೈ ಠೀಕ್ ಹೈ ನಾಟ್ ಓನ್ಲಿ ಆನ್ ದ ಪೊಲೀಸ್ ಪೊಲೀಸ್ ಮೇಲೇನೇ ಇಲ್ಲ ನೀವೆಲ್ಲ ಕೂಡ ನಾವು ವಿತ್ ಯೂನಿಫಾರ್ಮ್ ಸಾರ್ವಜನಿಕರಿದ್ದೀವಿ ನೀವು ವಿತೌಟ್ ಯೂನಿಫಾರ್ಮ್ ಪೊಲೀಸ್ ಇದ್ದೀರಿ ಸೊ ಎಲ್ಲ ಸೇರಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಊರು ನಮ್ಮ ಈಗ ನಿಮ್ಮ ಮಾಲು ಮೈಲೂರು ಚೆನ್ನಾಗಿದ್ದರೆ ಆಮೇಲೆ ಬೀದರ್ ಸಿಟಿ ಬೀದರ್ ಡಿಸ್ಟ್ರಿಕ್ಟ್ ಈ ಥರ ಎಲ್ಲ ಕಡೆ ಎಲ್ಲರೂ ಅದೇ ರೀತಿ ಕೆಲಸ ಮಾಡಿದಾಗ ಮಾತ್ರ ನಮಗೆ ಒಂದು ಒಳ್ಳೆಯ ಸಮಾಜ ಒಳ್ಳೆಯ ವಾತಾವರಣ ಇದೆಲ್ಲ ನಮಗೆ ಸಿಗುತ್ತೆ ಈ ಇದರ ಜೊತೆಗೆ ನಾವು ಪ್ರತಿ ತಿಂಗಳಲ್ಲಿ ಮೊದಲನೇ ಭಾನುವಾರ ಫಸ್ಟ್ ಸಂಡೇ ನಮ್ಮ ಯೂತ್ ಕಮಿಟಿಗೂ ಬುಲಾತೆ ಹೇ ಲೊಕಾಲಿಟಿ ಮೇ ಜೋ ಭೀ ಯೂತ್ ಹೇ ಯಂಗ್ಸ್ಟರ್ಸ್ ಹೇ ಜೋ ಆಕ್ಟಿವ್ ಲೋಗ್ ಹೇ ಉನ್ಸೆ ಹಮ್ ಮಿಲ್ಕೆ ಮೀಟಿಂಗ್ ಕರೆಂಗೆ ಮೈಲೋರ್ ಬಂದ್ಕರ್ 35 ಸಾಲ ಹುವಾ ಮರ್ ಸಬ್ಸೆ ಪಹಲಾ ದಿನ ಹೋಂಗಾ ಜೋ ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪೂರಿ ಡಿಪಾರ್ಟ್ಮೆಂಟ್ ಆಕರ್ ಯಹಾಂ ಪರ್ ಏಕ್ ಫಂಕ್ಷನ್ ರಖಾ ಹೇ मैं सबसे पहले एसपी साहब और एडिशनल एसपी साहब डीएसपी साहब और सीपीआई साहब का तहे दिल से शुक्रिया अदा करता हूं और बिदर की जनता के तरफ से तहे दिल से उनको मुबारकबाद देता हूं मैंने देखा है जो कि हाल ही में एक मामला हुआ था उसमें जो पुलिस डिपार्टमेंट में जो काम किया है उनके सामने बोलने से नहीं हमने हज़ारों लोगों को उस बारे में एक्सप्लेन किया है कि वाकई एसपी साहब ने काम किया है डीएसपी साहब ने खुद वो मामले में खुद सामने रह के अपना पसीना बहा के वो काम किया है वो आप लोग भी जानते हैं क्योंकि जो काम करता है उसको है नहीं मुबारकबाद देना हमारा हक बनता है और आज ही वैसा एक मामला आया है आप लोगों से मैं अदबन गुजारिश करता हूं चाहे मेरा रिश्तेदार होंदे आपका रिश्तेदार होंदे मेरे प्रकाश भाई का रिश्तेदार होंदे कोई भी हो कोई आदमी बाहर से आके एक महीना दो महीने यहाँ पर मुकाम करता है और उसके कुछ भी क्रिमिनल एक्टिविटीज़ रहते हैं तो सबसे पहले हमारा काम बनता है पुलिस डिपार्टमेंट सीपीआई डीएसपी साहब एसपी साहब एडिशनल एसपी साहब अगर वहाँ तक भी आप नहीं जा सकते आपके महल्ले के बहुत सीधे साधे काउंसलर है शौकत अली मेरे साथ काउंसलर है वो भी उनको भी बता सकते हैं क्योंकि ये सबका काम है ये ऐसा नहीं कि वो मुस्लिम है वो एससी है वो क्रिश्चन है वैसा कुछ नहीं ये सबका काम है इसमें आप हम मिल के सब एक रह के साहब यहाँ पर आना चाह रहे हैं बल्कि बोलने के बाद हम जो अरेंज करें और आप लोगों ने सब यहाँ पर आकर हम लोगों की हिम्मत अफजाई किए और बहुत शुक्रिया आप लोगों का और उसके साथ साथ जो आज एसपी साहब ने हमारे महीने को यहाँ पर आकर हमारे चार बात सुनने और
सब लोगों के जो बोलने पर सामने आकर हमारे जो बात सुनने के लिए जो आए हैं उनका मैं बहुत बहुत धन्यवाद करता हूँ। इसके साथ साथ कमिश्नर साहब का भी, डीएसपी साहब का, सबका मैं इस साहब का सब धन्यवाद करता हूँ। ಬೀದನಗರದ ಕನ್ನಡ ಸಾಹಿತ್ಯ ಸಂಘದ ಸಂಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೀದ ಜಿಲ್ಲೆಯ ಬಸವ ಕಲ್ಯಾಣ ಅನುಭವ ಮಂಟಪ ಅಧ್ಯಕ್ಷರಾದ ಬಾಲ್ಕಿ ಹಿರಿಮಠ ಸಂಸ್ಥಾನದ ಪರಮ ಪೂಜೆ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ನವೆಂಬರ್ 26 ಮತ್ತು 27ರಂದು ಎರಡು ದಿನಗಳ ಕಾಲ ಬೀದ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ 43ನೇ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಆಯೋಜಿಸಲಾಗಿದೆ ಎಂದು ಹೇಳಿದರು. ಪತ್ರಿಕೆಗೋಷ್ಠಿಯಲ್ಲಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡುತ್ತಾ ನವೆಂಬರ್ 26ರಂದು ಬೆಳಗ್ಗೆ 11 ಗಂಟೆಗೆ ಬಸವಕಲ್ಯಾಣದಲ್ಲಿ ನಡೆಯಲಿರುವ 43ನೆಯ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವವನ್ನು ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಉದ್ಘಾಟಿಸುವರು. ಕೇಂದ್ರ ಸಚಿವರು, ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿಗಳು, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು, ಪಶುಸಂಗೋಪನೆ ಸಚಿವರು, ಬೀದರ್ ಜಿಲ್ಲೆಯ ಶಾಸಕರು, ಉದ್ಯಮಿಗಳು, ಗಣ್ಯರು, ಹಿರಿಯರು ಪಾಲ್ಗೊಳ್ಳಲಿದ್ದಾರೆ ಎಂದರು. ನವೆಂಬರ್ 27ರಂದು ಬೆಳಗ್ಗೆ 7:30 ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ, ಬೆಳಗ್ಗೆ 10:30 ಗಂಟೆಗೆ ಗೋಷ್ಠಿ, ಎರಡರಲ್ಲಿ ಲಿಂಗ ಧರ್ಮ ಜಾಗತಿಕ ಪ್ರಸಾರದ ರೀತಿ ಮತ್ತು ಮಧ್ಯಾಹ್ನ 2 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದರು. ಭಾರತೀಯ ಬಸವ ಬಳಗದ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ಬಾಬುವಾಲಿ ಅವರು ಮಾತನಾಡುತ್ತಾ ನವೆಂಬರ್ 26 ಮತ್ತು 27ರಂದು ನಡೆಯಲಿರುವ ಅನುಭವ ಮಂಟಪ ಉತ್ಸವದಲ್ಲಿ ಬೀದರ್ ಜಿಲ್ಲೆಯ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯುವಕರಿಗೆ ವಚನ ಸಾಹಿತ್ಯ ಬಗ್ಗೆ ಅರಿವು ಮೂಡಿಸುವುದು ಬಹಳ ಅಗತ್ಯವಾಗಿದೆ ಎಂದರು. ಅನುಭವ ಮಂಟಪ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಆನಂದ್ ದೇವಪ್ಪ ಅವರು ಮಾತನಾಡುತ್ತಾ ನವೆಂಬರ್ ತಿಂಗಳಲ್ಲಿ ನಡೆಯಲಿರುವ ಅನುಭವ ಮಂಟಪ ಉತ್ಸವದಲ್ಲಿ ನವೆಂಬರ್ 26ರಂದು ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮತ್ತು ನವೆಂಬರ್ 27ರಂದು ಮಾಜಿ ಗೃಹ ಸಚಿವ ಎಂಬಿ ಪಾಟೀಲರು ಸೇರಿದಂತೆ ನಾಡಿನ ಅನೇಕ ಪೂಜ್ಯರು ಆಗಮಿಸುತ್ತಿದ್ದಾರೆ ಎಂದರು. ಉದ್ಯಮಿ ಬಸವರಾಜ್ ಧನ್ನುರವರು ಮಾತನಾಡುತ್ತಾ ಬೀದರ್ ಜಿಲ್ಲಾ ಆಡಳಿತ ಬೀದರ್ ಉತ್ಸವ ನಡೆಸಲು ಎಲ್ಲ ರೀತಿ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಅದೇ ರೀತಿ ಕಳೆದ 4-5 ವರ್ಷಗಳಿಂದ ನಿಂತಿರುವ ಬಸವ ಉತ್ಸವ ಬಸವಕರ್ಣದಲ್ಲಿ ಆಯೋಜನೆ ಮಾಡಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಉದ್ಯಮಿ ಜಯರಾಜ್ ಖಂಡ್ರೆ ಅವರು ಸೇರಿದಂತೆ ಇತರರು ಇದ್ದರು. ಸ್ಟಾರ್ಟ್ ಮಾಡಿರಿ ಕುಡಿದು. ಕನ್ನಡ ಮರಾಠಿ ತೆಲುಗು 3 ವರ್ಷದಾಗ ಮರಾಠಿಯಲ್ಲಿ 7 ವರ್ಷ ಕನ್ನಡ ಅನುಭವ ಮಂಟಪ ಉತ್ಸವ ಇದು ಬರ್ತಾ 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 ಇದೊಂದು ರಾಷ್ಟ್ರೀಯ ಉತ್ಸವ ಮಾಡುವಂಥ ಒಂದು ಯೋಚನೆ ಇದೆ. ಅಷ್ಟೇ ಅಲ್ಲ, ಮುಂದೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಅನುಭವ ಮಂಟಪ ಉತ್ಸವ ಆಗಬೇಕು ಅನ್ನುವಂಥ ಹಂಬಲ ಎಲ್ಲ ಬಸವಾಭಿಮಾನಿಗಳ, ಎಲ್ಲ ವಿವಿಧ ಸಂಘಟನೆಗಳ ಉದ್ದೇಶ ಇದಾಗಿದೆ. ಆ ದೃಷ್ಟಿಯಿಂದ ಈ ವರ್ಷ ಕೆಲವೊಂದು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೀವಿ. ಈ ಸಲ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಒಂದು 20 ಶರಣರು ಬಾಳಿ ಬದುಕಿ ಆಗೋಗಿದ್ದಾರೆ. ವಿವಿಧ ಗ್ರಾಮಗಳಿಂದ ಎಲ್ಲ ಶರಣರ ಜ್ಯೋತಿಗಳನ್ನು 25ನೇ ತಾರೀಕಿಗೆ ಸಾಯಂಕಾಲ ಅದು 3 ಗಂಟೆಗೆ ಬಸವೇಶ್ವರ ದೇವಸ್ಥಾನ ತಲುಪ್ತು. ಇಷ್ಟೇ ಅಲ್ಲ, ಮಹಾರಾಷ್ಟ್ರದಿಂದ, ನಾಂದೇಡ್ ಜಿಲ್ಲೆಯಿಂದ ವಿವಿಧ ಗ್ರಾಮಗಳಿಂದ ಪಾದಯಾತ್ರೆ ಮುಖಾಂತರವಾಗಿ ಜನ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಅವರ ತಾಲೂಕಿನ ಎಲ್ಲ ಕೆಲವು ಜನರು ಸಂಗಮ ಕೂಡಿ ಸಂಗಮದಿಂದ ಅಲ್ಲಿಂದ ಪಾದಯಾತ್ರೆ ಬರಲತ್ತಾರೆ. ಹೀಗೆ ಆ ಪಾದಯಾತ್ರೆ ಅವರು 25ನೇ ತಾರೀಕಿಗೆ ಸಾಯಂಕಾಲ 3 ಗಂಟೆಗೆ ದೇವಸ್ಥಾನ ಬಸವೇಶ್ವರ ದೇವಸ್ಥಾನಕ್ಕಲ್ಲಿ ಸಮಾವೇಶಗೊಳ್ತಾರೆ. ಸರಳ ಮೆರವಣಿಗೆ ಅದು, ಎಲ್ಲರಿಗೂ ಸ್ವಾಗತ ಮಾಡಿಕೊಂಡು ಹೋಗೋದು. ಅಲ್ಲಿ ಹೋದ ನಂತರ 26ನೇ ತಾರೀಕಿಗೆ ಬೆಳಗ್ಗೆ ಉದ್ಘಾಟನಾ ಸಮಾರಂಭ ನಡೀತದೆ. ಆ ಉದ್ಘಾಟನಾ ಸಮಾರಂಭ ವಿಶೇಷವಾಗಿ ಈ ಸಲ ಕೇಂದ್ರ ಮಂತ್ರಿಗಳಾದಂಥ ಕಿಶನ್ ರೆಡ್ಡಿ, ಶ್ರೀ ಜಿ ಕಿಶನ್ ರೆಡ್ಡಿಯವರು
ಇದು ಟೂರಿಸಂ ಮತ್ತು ಕಲ್ಚರ್ ಡೆವಲಪ್ಮೆಂಟ್ ಮಂತ್ರಿಗಳು ಅದಾರ ಅವರು ಅವರು ಅಲ್ಲಿಗೆ ಉದ್ಘಾಟನೆ ನೆರವೇರಿಸ್ತಾ ಇದ್ದಾರೆ ಅವ್ರ ಜೊತೆ ಭಗವಂತ ಕೋಬಾ ಇನ್ನಿತರ ಪೂಜ್ಯ ಸ್ವಾಮೀಜಿಯವರು ಮತ್ತು ಇತರ ಅತಿಥಿಗಳು ಎಲ್ಲರೂ ಇರ್ತಾರೆ ಆನಂತರ ಈ ಸಲ ಈ ಬಸವ ಕಲ್ಯಾಣ ಸಲುವಾಗಿ ಎಲ್ಲಕ್ಕಿಂತ ಹೆಚ್ಚು ದುಡಿದವರು ಬಾಬಾ ಸಾಹೇಬ್ ವಾರದವರು ಇದ್ದಾರೆ ಎಲ್ಲಕ್ಕಿಂತ ಮೊದಲು ಬಸವ ಕಲ್ಯಾಣ ಮಾಡಿದವ್ರಿಗೂ ಅವರಿಗೆ ಶ್ರೇಯಸ್ ಸಲ್ತದೆ ಆನಂತರ ಆ ಬಸವ ಕಲ್ಯಾಣದ ಜಾತ್ರಾ ಸಮಾರಂಭ ಮಾಡಿದ್ದು ಎಲ್ಲ ಗವಿಗಳಿಗೆ ಬೋರ್ಡ್ ಹಾಕಿ ಅದನ್ನು ಗವಿಗಳಿಗೆ ಗುರುತಿಸೋದು ಹೀಗೆಲ್ಲ ಅನೇಕ ಕಾರ್ಯಗಳನ್ನು ಬಾಬಾ ಸಾಹೇಬ್ ವಾರದವರು ಮಾಡಿದ್ದಾರೆ ಆ ಬಾಬಾ ಸಾಹೇಬ್ ವಾರದವರ ಒಂದು ಹೆಸರಿನ ಮೇಲೆ ಅವರ ಒಂದು ಅಲ್ಲಿ ಮಹಾದ್ವಾರ ನಾವು ಮಾಡೀವಿ ಆ ಮಹಾದ್ವಾರ ಉದ್ಘಾಟನೆ ಆಗ್ತದೆ ಆಮೇಲೆ ಬಿ ವಿ ಪಟೇಲ್ ವೇದಿಕೆ ಉದ್ಘಾಟನೆ ಆಗ್ತದೆ ಆಮೇಲೆ ಕಲ್ಯಾಣಮ್ಮ ಪ್ರಸಾದ ಮಂಟಪ ಅಂಥೇಳಿ ಅಲ್ಲಿ ಪ್ರಸಾದ ಮಂಟಪವನ್ನು ಉದ್ಘಾಟನೆ ನೆರವೇರಿದ ಮೇಲೆ ಈ ಉದ್ಘಾಟನಾ ಸಮಾರಂಭ ನೆರವೇರ್ತದೆ ಈ ಅನುಭವ ಮಂಟಪದ ಉತ್ಸವದ ನಿಮಿತ್ತ ತೆಲಂಗಾಣದಲ್ಲಿ ನಮ್ಮ ಪೂಜ್ಯರಾದ ಮಹಾಲಿಂಗ ದೇವರು ಎಲ್ಲ ಕಡೆ ಸಂಚಾರ ಮಾಡಿ ಬಂದಿದ್ದಾರೆ ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ಸಂಚಾರ ಇನ್ನೊಬ್ಬರು ಪೂಜ್ಯರು ಹೋಗಿದ್ದಾರೆ ಶಿವಾನಂದ ಸ್ವಾಮಿಗಳು ಕರ್ನಾಟಕದಲ್ಲೆಲ್ಲ ಹೋಗಿದ್ದಾರೆ ಮತ್ತು ಈ ಸಲ ವಿಶೇಷವಾಗಿ ಧಾರವಾಡದಿಂದ ಸುಮಾರು ಒಂದು 300 ಜನ ಈ ಅನುಭವ ಮಂಟಪ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಧಾರವಾಡ ಜಿಲ್ಲೆಯಿಂದ ಈಗಾಗಲೇ ಪತ್ರ ಬಂದಿದೆ ಇವತ್ತೇ ತುಮಕೂರು ಜಿಲ್ಲೆಯಿಂದ ಒಂದು 100 ಜನ ಅಲ್ಲಿಂದ ಶರಣ ಶರಣೀಯರು ಬಂದು ಈ ಅನುಭವ ಮಂಟಪದಲ್ಲಿ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿ ಬಿಜಾಪುರ ಚಿತ್ರದುರ್ಗ ಅಲ್ಲಲ್ಲಿ 10, 20, 50 ಜನ ಎಲ್ಲ ಭಕ್ತರು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಬರ್ತಾ ಇದ್ದಾರೆ ಚಿತ್ರದುರ್ಗ ಜಿಲ್ಲೆ ಒಬ್ಬ ಹುಡುಗಿ 700 ವಚನಗಳನ್ನು ಹೇಳಿದ್ದಾರೆ ಸತತ ಕಂಟಿನ್ಯೂ 700 ವಚನಗಳನ್ನು ಹೇಳಿದ್ದಾರೆ ಅದು ಪ್ರಥಮ 10,000 ರೂಪಾಯಿ ಬಹುಮಾನ ಆಕೆ ಪಡ್ಕೋತಾಳೆ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಕೊಡ್ತೀವಿ ಅನುಭವ ಮಂಟಪ ಉತ್ಸವದಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಇವತ್ತು ಯುವಕರಿಗೆ ವಚನ ಸಾಹಿತ್ಯದ ಪರಿಚಯ ಕೊಡೋದು ಭಾಳ ಅಗತ್ಯದ ಈ ಪರಿಸ್ಥಿತಿನಾಗ ಹಾಗಾಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೋತಾ ಎಲ್ಲ ಬಸವಪರ ಸಂಘಟನೆಗಳು ಬಸವ ಜಯಂತಿಗೆ ಎಷ್ಟು ಮಹತ್ವ ಇದೆಯೋ ಅದಕ್ಕಿಂತ ಹೆಚ್ಚಿನ ಮಹತ್ವ ಅಷ್ಟೇ ಮಹತ್ವ ಅನುಭವ ಮಂಟಪ ಉತ್ಸವಕ್ಕಿದೆ ಪರಮಪೂಜ್ಯರ ನೇತೃತ್ವದಲ್ಲಿ ನಡೆತಕ್ಕಂಥ ಅನುಭವ ಮಂಟಪ ಉತ್ಸವ ಯಾವಾಗಲೂ ಇದು ವಿಶ್ವದಾಗಿರ್ತಕ್ಕಂಥ ಪ್ರತಿಯೊಬ್ಬ ಬರೀ ಲಿಂಗಾಯತರಿಗಲ್ಲ ಮಾನವ ಕುಲಕ್ಕೆ ಇದೊಂದು ದೊಡ್ಡ ಉತ್ಸವ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲೇ ಇದ್ದವರು ಒಂದ್ಸಲ ಬಸವ ಕಲ್ಯಾಣಕ್ಕೆ ಬಂದು ಬಸವಣ್ಣನ ಭೂಮಿಯ ನಮಸ್ಕಾರ ಮಾಡ್ತಕ್ಕಂಥ ಪರಿಕಲ್ಪನೆ ಅದ ಇವತ್ತು ಅನುಭವ ಮಂಟಪ ಉತ್ಸವ ದಿನ ಜಾಸ್ತಿಯಾಗಿ ಪರಮ ಪೂಜ್ಯರ ನೇತೃತ್ವದಲ್ಲಿ ಬೆಳೀತಾ ಇದೆ ಆದರೆ ಇದರಲ್ಲಿ ಯುವಕರ ಸಂಖ್ಯೆ ಹೆಚ್ಚಿದಂತೆ ಪಾಲಾಗಿರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಕರೆಯನ್ನು ಕೊಡ್ತಾ ನಾವು ಎಲ್ಲರೂ ಈ ಉತ್ಸವ ಯಶಸ್ವಿಯಾಗಿ ದುಡಿಯೋರು ಹೀಗೆ ಕೇಂದ್ರೀಯ ಮಂತ್ರಿಗಳಾದಂಥ ಕಿಶನ್ ರೆಡ್ಡಿಯವರು ಭಗವಂತ ಕುಮಾರ್ ಒಳಗೊಂಡು ಅನೇಕ ಸಾಹಿತಿಗಳು ವಿದ್ವಾಂಸರೆಲ್ಲ ಬರ್ತಾ ಇದ್ದಾರೆ 27ನೇ ತಾರೀಕಿಗೆ ವಿಶೇಷವಾಗಿ ಎಂ ಬಿ ಪಾಟೀಲ್ರು ಸ್ಥಳೀಯ ಎಲ್ಲ ನಾಯಕರು ಶಾಸಕರು ಮಂತ್ರಿ ಎಲ್ಲ ಬರ್ತಾ ಇದ್ದಾರೆ ಈಗಾಗಲೇ ಅಪ್ಪಾಜಿಯವರೆಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ ತಾವು ಸುಮಾರು ಒಂದು ವಾರದಿಂದ ತಮ್ಮೆಲ್ಲ ಪತ್ರಿಕೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಲ್ಲ ಅನುಭವ ಮಂಟಪ ಉತ್ಸವದ ಬಗ್ಗೆ ವಿವರವಾಗಿ ತಾವೆಲ್ಲ ಪ್ರಚಾರ ಮಾಡ್ತಾ ಇದ್ದೀರಿ ತಮ್ಮೆಲ್ಲರಿಗೆ ಉತ್ಸವ ಸಮಿತಿ ವತಿಯಿಂದ ಧನ್ಯವಾದ ಹೇಳ್ತೀನಿ 26-27ರಂದು ನಡೆಯುವ ಅನುಭವ ಮಂಟಪ ಉತ್ಸವ ಪರಮ ಪೂಜ್ಯರಾದ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ನೇತೃತ್ವದಲ್ಲಿ ಇರ್ತಾ ಇದೆ ಅನುಭವ ಮಂಟಪ ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಇದರ ಕೊಡುಗೆ ಇಡೀ ಮನುಕುಲಕ್ಕಿದೆ ಹೀಗಾಗಿ ಈ ಕಾರ್ಯಕ್ರಮ ಈಗಾಗಲೇ ಅಪ್ಪವ್ರು ಹೇಳಿದಂಗೆ ಅದು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಒಂದಿನ ಆಗೇ ಆಗ್ತದೆ ಈಗಾಗಲೇ ಕರ್ನಾಟಕ ಸರ್ಕಾರ ನೂತನ ಅನುಭವ ಮಂಟಪವನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಜೋರಾಗಿ ಕಾರ್ಯ ನಡೀತಾ ಇದೆ
ಘೋಷಿಸಿರುವ ನಿಗದಿತ ಸಮಯದಲ್ಲಿ ಅದು ಪೂರ್ಣಗೊಳ್ಳುತ್ತದೆ ಅಂತಕಂತ ಒಂದು ಭರವಸೆ ಕೂಡ ಇದೆ। ಈ ಒಂದು ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸುತ್ತೇನೆ। ಬೀದರ್ ಜಿಲ್ಲಾಡಳಿತ ಬೀದರ್ ಉತ್ಸವವನ್ನ ಆಚರಣೆ ಮಾಡಬೇಕಂತ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ। ಅದು ಮಾಡಿ ಅದು ತುಂಬಾ ಸ್ವಾಗತವನ್ನು ಮಾಡುತ್ತೇವೆ। ಆದರೆ ಅದರ ಜೊತೆಗೆ ಕಳೆದ 3-4 ವರ್ಷಗಳಿಂದ ಬಸವ ಕಲ್ಯಾಣದಲ್ಲಿ ನಡೆಯುವಂತ ಬಸವ ಉತ್ಸವ ನಿಂತಿದೆ। ಬಸವ ಉತ್ಸವವನ್ನು ಕೂಡ ಜಿಲ್ಲಾಡಳಿತದವರು ಈ ವರ್ಷ ಆಚರಣೆಯನ್ನು ಮಾಡಬೇಕಂತ ಈ ಒಂದು ಪತ್ರಿಕಾ ಗೋಷ್ಠಿಯ ಮೂಲಕ ನಮ್ಮ ಬೀದರ್ನ ಎಲ್ಲಾ ರಾಜಕೀಯ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತಕ್ಕೆ ನಾವು ಈ ಮೂಲಕ ಆಗ್ರಹವನ್ನು ಮಾಡುತ್ತೇವೆ। ದಾಸ ಶ್ರೇಷ್ಠ ಭಕ್ತ ಕನಕದಾಸರ 535ನೇ ಜಯಂತಿ ಅಂಗವಾಗಿ ನಿನ್ನೆ ಬೀದರ್ನಗರದ ಚಿಟ್ಟಾ ರಸ್ತೆಯಲ್ಲಿರುವ ಶಿವಾಜಿನಗರದ ಕನಕ ಉದ್ಯಾನವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಹಿರಿಯ ಸಾಹಿತಿ ಎಂಜಿ ಗಂಗನಪಳ್ಳಿಯವರು ರಚಿಸಿದ ಬಕ್ಕಪ್ಪ ಪಾಪಗೊಂಡ ನಾಗೂರ್ ಅವರ ಜೀವನ ಚರಿತ್ರೆ ಕುರಿತು ಪುಸ್ತಕವನ್ನು ಮಹಾತ್ಮ ಬೊಮ್ಮಗೊಂಡೀಶ್ವರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರ ಅಮೃತರಾವ್ ಚಿಂಕೊಡೆ ಅವರು ಲೋಕಾರ್ಪಣೆ ಮಾಡಿದರು। ಬೀದರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಅಮೃತರಾವ್ ಚಿಂಕೊಡೆ ಅವರು ಮಾತನಾಡುತ್ತಾ ದಾಸ ಶ್ರೇಷ್ಠ ಭಕ್ತ ಕನಕದಾಸರು 535 ವರ್ಷಗಳ ಹಿಂದೆ ಕುಲ ಕುಲವೆಂದು ಬಡೆದಾಡಿದರು, ಕುಲದ ನೆಲ ಬಲ್ಲಿರ ಎಂದು ಹೇಳಿದ್ದಾರೆ। ಕನಕದಾಸರು ಹೇಳಿಕೊಟ್ಟ ಮಾರ್ಗದಲ್ಲಿ ನಡೆದರೆ ಬದುಕು ಪಾವನವಾಗುತ್ತದೆ ಎಂದರು। ಬೀದರ್ ಜಿಲ್ಲೆಯ ಹಿರಿಯ ಸಾಹಿತಿಗಳು ಹಾಗೂ ಸಾನೆಟ್ ಕಾವ್ಯಗಳೆಂದೇ ಹೆಸರುವಾಸಿಯಾದ ಎಂ ಜಿ ಗಂಗನಪಳ್ಳಿಯವರು ಮಾತನಾಡುತ್ತಾ ಬ್ರಹ್ಮಚಾರ್ಯ ಪಾಲನೆ ಮಾಡುವುದು ಬಹಳ ಕಠಿಣದ ಕಾರ್ಯವಾಗಿದೆ, ಬಕ್ಕಪ್ಪ ನಾಗೂರವರು ತಮ್ಮ ತಾಯಿ ಸೇವೆ ಮಾಡುತ್ತಾ ಬ್ರಹ್ಮಚಾರ್ಯ ಪಾಲನೆ ಮಾಡುತ್ತಿರುವುದು ಎಲ್ಲರಿಗೂ ಆದರ್ಶಮಯವಾಗಿದ್ದಾರೆ ಎಂದರು। ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡಿ ಅವರು ಮಾತನಾಡುತ್ತಾ ಜೀವನ ಚರಿತ್ರೆ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಇಷ್ಟೊಂದು ಜನ ಸೇರುವುದು ನೋಡಿದರೆ ಬಕ್ಕಪ್ಪ ನಾಗೂರ್ ಅವರು ತಮ್ಮ ಸರ್ಕಾರಿ ಸೇವೆಯಲ್ಲಿ ಗ್ರಾಮದಲ್ಲಿ ಬಂಧು ಬಳಗದ ಜೊತೆ ಇಟ್ಟುಕೊಟ್ಟಿರುವ ಪ್ರೀತಿ ಪ್ರೇಮ ಹಾಗೂ ಸ್ನೇಹವೇ ಇದಕ್ಕೆ ಮೂಲ ಕಾರಣವಾಗಿದೆ ಎಂದರು। ಯುವ ಮುಖಂಡರಾದ ಬೀರಪ್ಪ ಎರ್ನಳ್ಳಿಯವರು ಮಾತನಾಡುತ್ತಾ ಸುಮಾರು 15-20 ವರ್ಷಗಳ ಹಿಂದೆ ಆದರ್ಶ್ ಐಟಿಐ ಕಾಲೇಜ್ ಸ್ಥಾಪನೆ ಮಾಡಿದ್ದೆವು, ಈ ಶಿಕ್ಷಣ ಸಂಸ್ಥೆಗೆ ಬಕ್ಕಪ್ಪ ನಾಗೂರ್ ಅಧ್ಯಕ್ಷರು ಹಾಗೂ ನಾನು ಉಪಾಧ್ಯಕ್ಷನಾಗಿದ್ದೇನೆ, ಕಳೆದ 15 ವರ್ಷಗಳಿಂದ ಬಕ್ಕಪ್ಪ ನಾಗೂರ್ ಅವರು ಆದರ್ಶ ಐಟಿಐ ಕಾಲೇಜನ್ನು ಆದರ್ಶವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಎಂದರು। ಬಕ್ಕಪ್ಪ ನಾಗೂರ್ ಅವರು ಮಾತನಾಡುತ್ತಾ ಅಣ್ಣ ಬಸವಣ್ಣನವರು ಹೇಳಿದಂತೆ ಏನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬಂತೆ ಜೀವನ ನಡೆಸಿದರೆ ಬದುಕು ಸಾರ್ಥಕವಾಗುತ್ತದೆ ಎಂದರು। ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಗೊಂಡ ಸಮಾಜದ ಪ್ರಮುಖರು, ಗಣ್ಯರು, ಹಿರಿಯರು, ಯುವಕರು, ಮಹಿಳೆಯರು, ಮಕ್ಕಳು ಇದ್ದರು। ಈ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಯನ್ನು ಮಾತನಾಡಲು ಶ್ರೀ ಮುರಳಿನಾಥ್ ಮೇತ್ರಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ। ಕುರಿತು ಪುಸ್ತಕ ಬರೆದಿದ್ದಾರೆ ಅಂದರೆ ಆ ಮಗನ ಸಾಧನೆ ತಾಯಿ ಕಣ್ತುಂಬಿ ನೋಡ್ತಾ ಇರುವಂಥ ಈ ಸುಸಂದರ್ಭ ಎಲ್ಲರಿಗೂ ಸಿಗೋದಿಲ್ಲ ಅಂತ ಅನಿಸುತ್ತೆ। ನಂತರ ಅವರಿಗೆ ಸನ್ಮಾನಿಸಬೇಕೆಂದು ವಿನಂತಿ ಮಾಡ್ತೇನೆ। ನಾಗೂರ ಗ್ರಾಮದವರು ಸರ್, ಅದು ಸ್ವಲ್ಪ ಹೂವು ಸಾಡಿ ಸರ್, ತುಂಬಾ ಸಂತೋಷದ ಸಮಯ। ಬಕ್ಕಪ್ಪ ನಾಗೂರ್ ಅವರ ಕುರಿತು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಅವರೇ ಅವರೆಲ್ಲರನ್ನ ಸರ್ ಪ್ರೊಫೆಸರು ನಮ್ಮ ಗುರುಗಳು ಮಾಸಿಮಾಡಿ ಸರ್ ಅವರೇ,
संजीव कुमार अतिहाळे पुस्तक रचिसिद हिरिय साहित्यिगळु एम जी गंगनपल्लिवरे शंकर पीडेवरे संजीव कुमार ईकाने मातादिदंत संतोष जोगियवरे साईनाथवरे ग्रूप इदे ग्रूप उद्देश ना साल पड़ी अथवा साल नहीं अभिवृद्धि टीम इतने कुल 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 हड़दी निम्म कुल बंदी बंदी ना ने जग मूल जग आत्म के यहा कुल जीव के यहा कुल सत्ते कुल पेड़ अंत प्रश्न केतन नम्बर गाड़ी नीर को जन्म ना कौदे ती गर्भदी तक अदे नम बंद अंदा जाति नीति छलो इको गुण छलो इन पाठ आ कनकदास बाहेलूराम मकड़े नील बणमे हाकिो कड़ी देवर मत कनकदास मत कनकदास महाराज की जय अंदर मत एल्लाक्री आरवर अदे बस आर मुन नमगेन ना बपद नमेंगे हिंदे बरली हिंदे बपद नमेंगे बरली अद कारंजोर कारतक सत्य खेलक यारू हदरबार अद्क उदाहरण कर्नाटक कण्मणि कर्नाटक मात कण्मणि कनकदास अद्क 535 वर्ष आगे जन बर वृत्ति कार्यक्रम के प्रमाण जन सीरदे अरे जीवन विशेष ऐन दुड हे नूरार कोटि खजान ना नम सम यार समीप नाताड़ोरल नम व्यक्तित्व मेरे का अस्टेद वेकपनवर हे जीवन अली सेवे मैं सरकार अली हे बदकारी ऊरल हे बदकारी ती हे नोड़क बंधु बल हे नोड़क इवे मतुदल उलियंत मतु भाई सण कृति भाला अद्वल हिडकोंग गंगनपल्लिवर भाषण प्रभुत्वे इकनवर हिड़े रीत जीवन अन्वयस्त कृति अधिकार हपापितन हणद हपापितन इतव मनुष्य जमा ಎಲ್ಲಿಯೂ ಖುಷಿನೆ ಸಿಗಲಾರದಂಗ ಜೀವನ ಮಾಡೋರ ಸಂಖ್ಯೆ ಬಹಳನ ಬ್ರಹ್ಮಚರ್ಯ ಜೀವನ ಸರಳ ವಿಷಯ ಅಲ್ಲ ನಮಗೆ ಅದು ಪವಾಡೆ ಅನಿಸ್ತು ಒಬ್ಬ ಅವ್ರು ಧಾರ್ಮಿಕ ಭಕ್ತರು ಸಿದ್ಧಾರೂಢ ಮಠ ಸಂಪರ್ಕದಾಗ ಒಮ್ಮೆ ವಾಯ ಹತ್ತಿ ಬಿದ್ದಿದ್ರಿ ಸಿದ್ಧಾರೂಢ ನನ್ನ ಬದುಕ್ತಾರ ಅಂತ ಹೇಳಿದ್ರು ಆಶ್ಚರ್ಯ ಒಂದು ಹಾಗೆ ಅದ ಅಂದ್ರೆ ಧಾರ್ಮಿಕ ನಂಬಿಕೆ ಅವ್ರು ಹೆಂಗ ಅದ ಅಂತ ಕೆಲವು ಮಾತುಗಳು ನಾನು ಮನೆಗೆ ಬರ್ತೆ ನಮಗೆ ದೇವರೇನು ಕೊಟ್ಟನ ಪೆನ್ ಕೊಟ್ಬಿಡ್ತಾರೆ ಆ ಏನು ಮಾಡ್ ನೀವು ಏನಾದರೂ ಬರ್ಕೊತೆ ಅಂತ ಹೇಳಿದ್ರು ಬರ್ಕೊತೆ ಅಂತ ಬರ್ದೆ ಮತ್ತೆ ಬಾಯಿ ಬಂದ್ರೆ ಅದು ನಮ್ಮ ಬಾಯಿ ಬಂದ್ರೆ ಹಾಗೆ ಬೇಕು ನಾಲ್ಕು ದಿನದಾಗೆ ಎರಡು ದಿನ ಹೇಳ್ತೇನೆ ಮೂರು ದಿನ ಭೀ ಹತ್ತದ ಮೂರು ದಿನ ನಾಲ್ಕು ವರ್ಷಕ್ಕೂ ಬರ್ತದ ಹೆಂಗೆ ಪುಸ್ತಕ ಐತವ ಜೀವನ ಹೇಗಿರಬೇಕು ವ್ಯಕ್ತಿ ಸರಳ ಸರಳತೆ ಇರಬೇಕಾದ್ರೆ ರಾಮಚಂದ್ರ ಪರಮ ಅಂತ ಹೇಳ್ತಾರ ಅವ್ರು ಹಿಂದಿನ ಜನ್ಮ ತಪಸ್ ಮಾಡಿರ್ಬೇಕು ಅಂತ ಸರಳತೆ ಗುಣ ಸುಮ್ಮನೆ ಬರಲ್ಲಿ ಮಕ್ಕಳ ಜೊತೆ ನಗ್ಲಕ್ಕೂ ಬರಲ್ಲ ಮಾತಾಡಲಕ್ಕೂ ಬರಲ್ಲ ಸಾಯಸನ ಗಪ್ಪು ಸಾಯಿರ್ಲಿ ಅರ ಯಾಕಾವ್ ಸಂಭಾಯಿತ ಅನ್ಸ್ಕೊಂಡು ಸಂಭಾಯಿತ ಯಾಕಂದ್ರೆ ಅವನು ಏನು ಮಾತಾಡಲ್ಲಿ ಈ ಸಮಾಜ ಹೆಂಗದ ಇದಾಗೇನದ ಅವನು ಎರಡು ಮಾತಾಡಿ ಸಂತೋಷ ಪಡ್ಲಕ್ಕೆ ಇರ್ತದಂದ್ರೆಲ್ಲ ಸಂತೋಷ ಪಡ್ಲಕ್ಕೆ ಕಾರಣೀಭೂತ ಏನನ್ನ ಅವ್ರ ಮಕ್ಕಪ್ಪ ಅವ್ರ ಪುಸ್ತಕ ಇತ್ತು ಅಂದ್ರೆ ನನಗಿಂತ ಸಂತೋಷ ನನೇನ್ ಬೇಕಾದ ಗಾಂಧಿ ನೆಹರೂರ್ದಿ ಅಂತಲ್ಲ ನಮ್ಮ ಸುತ್ತ ಇದ್ದವ್ರನ್ನು ಬರೀಬೇಕು ಇದು ಏನಲ್ಲ ಶ್ರೀ ಸಾಮಾನ್ಯರಿಗೆ ಗಂಗನಪಳ್ಳಿ ಪೆನ್ ಏನು
लेबर क्लास प्रयत्न पटो घटने ಐಟಿಐ ಕಾಲೇಜಿಗೆ ಸಂಬಂಧ ಹೆಂಗಿದೆ ಅಂದ್ರೆ ಅವ್ರ ಅಧ್ಯಕ್ಷರೇ ನಾವು ಪ್ರತ್ಯಕ್ಷತೆ ಅದು ಎನೆಂಬರಿ ಕಾಯಂತೆ ಇದೆ ಅದು ಆ ಸೊಸೈಟಿಯನ್ನು ಹುಟ್ಟು ಹಾಕ್ಬೇಕಂತಕ್ಕಂತ ಹಲವಾರು ವರ್ಷಗಳ ಕನಸು ನಾವು ನಾಲ್ಕೈದು ಜನ ದೋಸ್ತರು ಕುಂತು ಆ ಸೊಸೈಟಿಯನ್ನು ಹುಟ್ಟು ಹಾಕಿವಿ ಇವತ್ತು ಆ ಸೊಸೈಟಿಯನ್ನು ಇವತ್ತಿನ ಕೂಡ ಸುಮಾರು 15-20 ವರ್ಷ ಆಯ್ತು ಆ ಸೊಸೈಟಿ ನಡೆಸ್ಕೊಂಡು ಆ ಬಕ್ಕಪ್ಪನವ್ರು ನಡೆಸ್ಲತ್ತಾರ ಅಂದ್ರೆ ನಾ ಆ ಕಡೆ ಅಕ್ಕಿ ಹಾಕಿದ್ದೆ ಯಾಕಂದ್ರೆ ಅವ್ರು ಬಕ್ಕಪ್ಪನವ್ರು ನಡೆಸ್ತಾರ ಅಂದ್ರೆ ಆದರ್ಶ ಇರ್ತದೆ ಅಂತಕ್ಕಂಥದ್ದು ಆ ಸೊಸೈಟಿ ಇವತ್ತಿನ ಕೂಡಬೇಕು ಅಲ್ಲಿ ಹೋಗಿ ಆ ಸೊಸೈಟಿ ಲೆಕ್ಕಪತ್ರ ಇರಲಿ ಲೆಕ್ಚರ್ ಇರಲಿ ಏನು ಕೇಳಿ ಮೀಟಿಂಗ್ ಮಾತ್ರ ಯಾವ್ದಾದ್ರು ಅಡಿಟ್ ಇದ್ದಾಗ ಸೈನ್ ಹೋಗ್ತೀನಿ ಅಷ್ಟು ಸರಳತೆ ಆ ವ್ಯಕ್ತಿ ಮೇಲೆ ಇವತ್ತಿನ ಹಿಂದಿನ ಶ್ರವಣ ಕುಮಾರ ಹೇಗಿದ್ದರೋ ಅದೇ ರೀತಿ ಇವತ್ತಿನ ಕಲಿಯುಗದ ಶ್ರವಣ ಕುಮಾರ್ ಯಾರನ್ನು ಕರಿಬೇಕಂದ್ರೆ ಬಕ್ಕಪ್ಪನ ನಾಗರವರಿಗೆ ಕರಿಬೇಕು ಬದಲಿಗೆ ಕೊಟ್ಟಿದ್ದು ಕೆಟ್ಟ ತೆರಬೇಡ ಅದು ಮುಂದೆ ಕಟ್ಟಿಟ್ಟ ಬಿಟ್ಟು ಸರ್ವಜ್ಞ ಅಂತ ಇದನ್ನ ನಾವು ನೆನ್ಪಿಡ್ಬೇಕಷ್ಟೇ ಅದಕ್ಕೆ ನಾನು ಪ್ರತಿ ಒಬ್ಬರಿಗೆ ಹೇಳಾದಾಗ ಈ ಮೇಲಿರ್ತಕ್ಕಂಥ ನಮ್ಮ ಎಲ್ಲ ಗುರುಗಳಿಗೆ ಅಣ್ಣ ತಮ್ಮರಿದರಿಗೆ ಅಥವಾ ಅಕ್ಕ ತಂಗಿಯರಿಗೆ ಎಲ್ಲರ ಪಾದಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಾವು ಯಾವಾಗಲೂ ಏನು ಆ ಭಗವಂತ ಹೇಳದೇನಂತಂದ್ರೆ ಸೊ ಕಹತಾ ಹೇ ಕಿಂಕರ್ ಓ ಬಂತ ಹೇ ಶಂಕರ್ ಯಾವಾಗಲೂ ಅಣ್ಣ ಬಸವಣ್ಣ ಅದೇ ಹೇಳ್ತಾನ ಎನಕ್ಕಿಂತ ಹಿರಿಯರಿಲ್ಲ ಶಿವಭಕ್ತರಕ್ಕಿಂತ ಹಿರಿಯರಿಲ್ಲ ಅಂತ ಅದನ್ನು ನಾವು ಒಂದು ಸಲ ತಿಳ್ಕೊಂಡಿವಿ ಅಂತ ಬಂದು ಮಾತಾಡೋದು ಬೇಕೇ ಆಗಿಲ್ಲ ಅದಕ್ಕೆ ನಮ್ಮ ಗುರುಗಳು ಎಲ್ಲರೂ ಹಿಂಗದರ ಮಾತಾಡ್ಬೇಕಾದ್ರೆ ಒಂದೊಂದು ತಾಸು ಒಬ್ಬೊಬ್ಬರೇ ಮಾತಾಡಕತ್ತಾರ ಈಗ ನಮ್ ಎಲ್ಲ ಬಳಗ ಬಂದಿದ್ದು ಅದಕ್ಕೆ ಒಂದು ಸಲ ನಮ್ಗೆ ಯಾಕೆ ಮ್ಯಾಪ್ ಮುಗಿಸ್ಯಾರ ಅಂತಂದ್ರ ಹೇಳೋದಂತೂ ಎಲ್ಲ ಕಡೆ ಹೇಳ್ತಾನೆ ಇರ್ತೀವಿ ಕೇಳೋರು ಒಂದ್ಸಲ ಮ್ಯಾಲ್ ಕೂಡ್ಲಿ ಅಂತ ನಮ್ಗೆ ಮ್ಯಾಪ್ ಮುಗಿಸ್ಯಾರ ಅಷ್ಟೇ ಬರುವ 2023 ಜನವರಿ 7, 8 ಮತ್ತು 9 ರಂದು ಬೀದರ್ ಕೋಟೆಯಲ್ಲಿ ನಡೆಯಲಿರುವ ಬೀದರ್ ಉತ್ಸವದಲ್ಲಿ ವಿವಿಧ ಪ್ರಕಾರದ ಕ್ರೀಡಾಕೂಟ ಆಯೋಜಿಸುವ ಉದ್ದೇಶದಿಂದ ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿರುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿ ಸಭಾಂಗಣದಲ್ಲಿ ಅಥ್ಲೆಟಿಕ್ ಜಿಲ್ಲಾ ಸಂಸ್ಥೆ ಅಧ್ಯಕ್ಷರಾದ ಬಾಬುವಾಲಿ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಪೂರ್ವಭಾವಿ ಸಭೆಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿ ಅಮೃತ್ ಎಸ್ ಅಷ್ಟಗಿ ಅವರು ಮಾತನಾಡುತ್ತಾ ಬರುವ 2023 ಜನವರಿ 7, 8 ಮತ್ತು 9 ರಂದು ನಡೆಯಲಿರುವ ಬೀದರ್ ಉತ್ಸವದಲ್ಲಿ ವಿವಿಧ ಕ್ರೀಡಾಕೂಟಗಳು ಆಯೋಜನೆ ಮಾಡಲು ಬೀದರ್ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಸಭೆ ಕರೆಯಲಾಗಿದೆ ಎಂದರು ಅಥ್ಲೆಟಿಕ್ ಸಂಸ್ಥೆ ಅಧ್ಯಕ್ಷರಾದ ಬಾಬುವಲಿ ಅವರು ಮಾತನಾಡುತ್ತಾ ಬೀದರ್ ಉತ್ಸವದಲ್ಲಿ ವಿವಿಧ ಕ್ರೀಡಾಕೂಟಗಳು ಆಯೋಜಿಸುವುದು ಉತ್ತಮ ಕಾರ್ಯವಾಗಿದೆ ಓಪನ್ ಟು ಆಲ್ ಅಥ್ಲೆಟಿಕ್ ಕ್ರೀಡಾಕೂಟಕ್ಕೆ ತಾವು ಧನ ಸಹಾಯ ಮಾಡುವುದಾಗಿ ಹೇಳಿದರು ಬೀದರ್ ಉತ್ಸವದಲ್ಲಿ ನಡೆಯುವ ಕ್ರೀಡಾಕೂಟದಲ್ಲಿ ವಿಜೇತ ತಂಡಗಳಿಗೆ ಪ್ರಮಾಣ ಪತ್ರ ಹಾಗೂ ಟ್ರೋಫಿ ಬೀದರ್ ಜಿಲ್ಲಾಡಳಿತದ ವತಿಯಿಂದ ನೀಡಲಾಗುವುದು ಎಂದರು ಪೂರ್ವಭಾವಿ ಸಭೆಯಲ್ಲಿ ವಿಜಯಕುಮಾರ್ ಸೋನಾರೆ ಕ್ರೀಡಾ ಇಲಾಖೆಯ ಖುದ್ದೂಸ್ ಅವರು ಸೇರಿದಂತೆ ಬೀದರ್ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಇದ್ದರು ದಿನಾಂಕ 23/11/2022 ನಾವು ಮೊನ್ನೆ ಜಿಲ್ಲಾಧಿಕಾರಿ ಸಭೆಯಲ್ಲಿ ನಿಗದಿ ಪಡಿಸಿ ನಾವು ಸಭೆಯನ್ನು ಕರೆದಿದ್ದೀವಿ ಎಲ್ಲ ಈ ಕ್ರೀಡಾ ಸಂಸ್ಥೆಗಳ ಪರವಾಗಿ ಮೊನ್ನೆ ನಗರ ಅಧ್ಯಕ್ಷರಿಗೆ ಧನ್ಯವಾದಗಳು ಅರ್ಪಿಸಿ ಅವರು ಈ ಸಭೆಯ ಅಧ್ಯಕ್ಷತೆ ಸಭೆ ನಡೆಸಿಕೊಳ್ಳೋಕೆ ಮನೆಯವರು ಅನುಮತಿ ಕೊಡಬೇಕಂತೇಳಿ ಕುಸ್ತಿ ಒಂದು ಬಿಟ್ಟು ಕೋಟೆದ ಯಾವುದೇ ಬೇರೆ ಸ್ಪೋರ್ಟ್ಸ್ ಇರಲ್ಲ ಓನ್ಲಿ ಫಾರ್ ಕುಸ್ತಿ ಕುಸ್ತಿ ಒಂದು ವಿಷಯದಲ್ಲೂ ಪ್ರತಿ ವರ್ಷ ನಡೆಸ್ಕೊತಾ ಬಂದರೆ ನಾವು ಈ ಮೀಟಿಂಗ್ದಾಗ ಕೂತಿದ್ರೆ ಕೆಲವೊಂದು ವಿಷಯಗಳು ಕ್ಲಿಯರ್ ಇದ್ದರೆ ಒಳ್ಳೆಯದು ಕುಸ್ತಿ ಒಂದೇ ಒಂದು ಆಟ ಅದು ಡೇಟ್ ಏನಾಗಿರ್ತದೆ ಅದು ವಿಷಯದ ಕೆಲವೊಂದು ಅಧಿಕಾರಿಗಳು ಟೀಮ್ ಅದ ಅವ್ರು ಮೀಟಿಂಗ್ ಮಾಡ್ಕೋತಾರೆ ಅವ್ರು ಮಾಡ್ತಾರೆ ಅದೇ ಮೊದಲೇ ಮಾತಾಡ್ಸಿಲ್ಲ ಅಂತ ಹೇಳಿ ಗಾಳಿಪಟ್ಟನು ಮುಖ್ಯಮಂತ್ರಿ ಅವರು ಹಾಸ ಗಾಳಿಪಟ್ಟೆ ಇದ್ದಿದ್ದಂಥ ಏಜೆನ್ಸಿಗಳಿಗೆ ಗಾಳಿಪಟ್ಟದ ಅಸೋಸಿಯೇಷನ್ ಅದ ಅವ್ರಿಗೆ ಕರೆದು ಮಾತಾಡಿದ್ರೆ ಅವ್ರು ಮಾಡ್ತಾರೆ ಈಗ ಕ್ರೀಡೆ ಅಲ್ಲಿ ಈಗ ಮೊದಲೇ ಅಸೋಸಿಯೇಷನ್ದಾಗ ನಾವು ಬಂದಿದ್ದೆವು ಪರಿಚಯ ಮಾಡ್ಕೊಂಡು ಅದ್ರ ನಾವು ಏನು ಮಾಡ್ಬೋದು ನಮ್ಮ ನಮ್ಮ ಸಮಸ್ಯೆ ಅಂತ ಹೇಳ್ಕೊಂಡು ಸರ್ ಅದನ್ನು ಕರೆಕ್ಟ್ ಒಂದು ಪರ್ಮಿಷನ್ ಸಬ್ಮಿಷನ್ ನಮ್ಮ ಸಿನಿಮಾ
ಕ್ರೀಡಾಕೂಟ ಮಾಡಬೇಕಾದ್ರೆ ಏನೇನು ಪೂರ್ವ ಸಿದ್ಧತೆ ಮಾಡ್ಕೋಬೇಕು? ಯಾಕಂದ್ರೆ ನಾವು ಹೊಸಬ್ರು, ನಾವು ಫಸ್ಟ್ ಬೀದರ್ ಉತ್ಸವ ಮಾಡೋದು, ಅಷ್ಟು ನಮಗೆ ಅನುಭವ ಇಲ್ಲ. ಅದಕ್ಕೆ ಎಲ್ಲ ಅಸೋಸಿಯೇಷನ್ ಕರೆದೀವಿ, ಯಾರ್ಯಾರ ಅಭಿಪ್ರಾಯ ಏನೇನು ಸಂಘಟನೆ ಅದ ಒಟ್ಟು ಬಿಡ್ರಿ, ಎಷ್ಟೆಷ್ಟು ಕ್ರೀಡಾಕೂಟ ಆಡಿಸ್ಬೇಕು, ಎಷ್ಟು ಆಡಿಸ್ಬೇಕು, ಎಲ್ಲಿ ಆಡಿಸ್ಬೇಕು. ನಾವು ಆಡ್ಸೋದು ಮಾತ್ರ ಇಲ್ಲಿ ಸ್ಟೇಡಿಯಂ ಒಳಗೆ ಫಿಕ್ಸ್ ಅದು ಆಟ ಆಡಿಸೋದು. ಬಟ್ ಏನೇನು ಗೇಮ್ಗಳು ಆಡಿಸ್ಬೇಕು, ಹ್ಯಾಂಗೆ ಆಡಿಸ್ಬೇಕು, ಎಷ್ಟು ಜನ ಇರಬೇಕು, ಅದೊಂದು ಕಮಿಟಿ ರಚನೆ ಮಾಡಬೇಕಿದೆ. ಅವೆಲ್ಲ ಕಮಿಟಿಗಳು ನಿಮ್ಮ ಸಜೆಷನ್ ಕೇಳೋಕ್ಕೆ ನಮ್ಮ ಸಭೆ ಕರೆದೀವಿ. ಅದಕ್ಕೆ ಅವ್ರು ಏನು ಸಲಹೆ ಸೂಚನೆ ಅದು ಬಟ್ ಬಿಟ್ಟರೆ ನಾವು ರಿಕಾರ್ಡಿಂಗ್ ಮಾಡ್ಕೊಳ್ತೀವಿ. ಅದಕ್ಕೊಂದು ಸಮಿತಿ ರಚನೆ ಮಾಡ್ಕೇಸಿ ಬಿಟ್ಬಿಡಣ ಬಿಡುವೆ. ಬೀದರ್ ಉತ್ಸವ ಕಡೆ ಕೊಟ್ಟು ಸ್ಟಾರ್ಟ್ ಮಾಡೋದು ಜನವರಿ 8. ನಮ್ಮ ಅಸೋಸಿಯೇಷನ್ಸ್ ಅವ, ನಾವು ಒಂದು ದಿನ ಅಥವಾ ಎರಡು ದಿನ ಅಥವಾ ತಾಲೂಕಾ ಮಟ್ಟದ ನಮ್ಮೆಲ್ಲರ ಅಸೋಸಿಯೇಷನ್ ಇದ್ದು ಅಂದ್ರೆ ಅಲ್ಲಿಂದ ಆಯ್ಕೆ ಮಾಡಿಕೊಂಡು ಜಿಲ್ಲಾದಾಗ ಆಯ್ಕೆ ಆಗಬೇಕು. ಜಿಲ್ಲಾದಾಗ ಆಯ್ಕೆ ಆದವ್ರಿಗೆ ತಾಲೂಕಾದಾಗ ಆಯ್ಕೆ ಆಗಿ ಜಿಲ್ಲಾದಾಗ ಆಯ್ಕೆ ಆದವ್ರಿಗೆ ಉತ್ಸವ ಕಡಿದು ನನಗೆ ಅನಿಸಿಬಿಟ್ಟಿದೆ. ಅಧಿಕಾರಿಗಳು ಏನು ಮಾಡ್ತಾರೆ ಗೊತ್ತಿಲ್ಲ. ಸರ್ಟಿಫಿಕೇಟ್ಸು ಮತ್ತು ಟ್ರಾಫಿ ಉತ್ಸವ ಕಡೆಯಿಂದ ಕೊಡ್ತಾರೆ. ಈ ಆರ್ಗನೈಸ್ ಇದಕ್ಕೇನು ಹಣಕಾಸಿನ ವ್ಯವಸ್ಥೆ ಅದ, ಯಾವ್ಯಾವ ಆರ್ಗನೈಸೇಷನ್ಗಳು ಮಾಡ್ಕೊಂಡಿದ್ದಂಥದ್ದು ಇದು ಅದ. ಮೊದಲು ನಮ್ಮೆಲ್ಲ ನಮ್ಮ ನಮ್ಮ ಸಂಘಟನೆಯಿಂದ ನಾವು ಯಾರು ಸ್ಪಾನ್ಸರಿಗೆ ಅದು ಹಿಡ್ಕೊಂಡು ಮಾಡಬೇಕು. ಸ್ಪಾನ್ಸರ್ ತೊಗೊಳಕೇನು ಬೇಡ ಅಂಬಲ್ಲ, ಬಟ್ ಅದಕ್ಕೆ ಜಿಲ್ಲಾಡಳಿತ ಸಪೋರ್ಟ್ ಇರೋಲ್ಲ. ಟ್ರಾಫಿ ನೀವು ಎಂತ ಟ್ರಾಫಿ ಮತ್ತು ಸರ್ಟಿಫಿಕೇಟ್ಸ್ ಇದು ನಮ್ಮ ಉತ್ಸವ ಎಲ್ಲ ಕಾಂಟ್ರಿಬ್ಯೂಷನ್ ಮಾಡಿದೆ ಗೌರ್ಮೆಂಟ್ನಿಂದ ದುಡ್ಡು ಭಾಳ ನೆಗ್ಲಿಜಿಬಲ್ ಅಮೌಂಟ್ ಅದ. ಬಿ ಸಿ ಎಸ್ ಪಿ ಸಿ ಎಸ್ ಎಲ್ಲ ಕಾಂಟ್ರಿಬ್ಯೂಷನ್ ಮಾಡಿ ದಾನಿಗಳು ಬಂದು ದುಡ್ಡು ತೊಗೊಂಡು ಮಾಡ್ಲತ್ತೀವಿ ಅಂತ ಉತ್ಸವ ಅದ. ಮೊದಲು ಹಿಂಗೆ ಮಾಡಿದೆವು. ನಿಂಬಲ್ಲಿ ಯಾವ್ದಾರ ಫಂಡ್ ಇತ್ತು, ಯಾವ್ದಾರ ಫಂಡು ಈ ಉತ್ಸವದ ಹೆಸರು ಮ್ಯಾಗ ನಾವು ಸರ್ಕಾರದಿಂದ ಬಳಕೆ ಮಾಡ್ಕೋಬೋದಿತ್ತು ಅಂದ್ರೆ ಆ ರೀತಿ ಏನಾರ ಸಲಹೆ ಇತ್ತು ಅಂದ್ರೆ ನೀವು ಈ ಸಾರ್ವಜನಿಕವಾಗಲ್ಲ ವೈಯಕ್ತಿಕವಾಗಿ ಜಿಲ್ಲಾಡಳಿತ ಮಾತಾಡಿದ್ರೆ ಅನುಕೂಲ ಮಾಡಿಕೊಡ್ತಾರೆ. ಬಟ್ ನಾವು ನಮ್ಮ ಅಧಿಕಾರಿಗಳ ಜೊತೆ ವಿನಂತಿ ಅದ, ಒಂದು ದಿನ ಓಪನ್ ಟು ಆಲ್ ಅಥ್ಲೆಟಿಕ್ಸ್ ಎಲ್ಲ ಯಾವುದೇ ಸ್ಪೋರ್ಟ್ಸ್ ಆಡಿಸ್ರಿ ಜಿಲ್ಲಾ ಮಟ್ಟದ. ಅದರ ಎಂಟೈರ್ ಖರ್ಚು ವೆಚ್ಚ ನಮ್ಮ ಸಂಸ್ಥೆಯಲ್ಲಿ ನಾವು ನೋಡ್ಕೋತೀವಿ. ಅಥ್ಲೆಟ್ಸ್ ಇನ್ನು ಟ್ರಾಫಿ ಮತ್ತು ಸರ್ಟಿಫಿಕೇಟ್ ಅವ್ರು ಕೊಡ್ತಾರೆ. ಇನ್ನು ಇದಕ್ಕೇನು ಬೇಕಾಗಿದ್ದು ನಮ್ಮ ಸ್ಪೋರ್ಟ್ಸ್ ಆಡಿಸ್ಲಾಕ ಅದು ಏನು ಖರ್ಚು ವೆಚ್ಚ ಬರ್ತದೆ, ಏನು ಇಕ್ವಿಪ್ಮೆಂಟ್ಸ್ ನಂಬಲ್ ನಮ್ಮ ಇಲಾಖೆದಾಗ ಏನು ಇಕ್ವಿಪ್ಮೆಂಟ್ಸ್ ಉಪಯೋಗ ಮಾಡಿ ಅವ ಅವು ಕೊಡ್ರಿ. ಇನ್ನು ಏನಾರ ಬೇಕಾಯಿತು ಅಂದ್ರೆ ಯಾರು ತರಿಸೋ ಇದ್ರು ಭೀ ನಾವು ತರಿಸಲಿ. ಬೀದರ್ ಜಿಲ್ಲೆಯ ಜಾತ್ಯತೀತ ಜನತಾ ದಳ JDS ಪಕ್ಷದ ಔರದ್ ಭಾಲ್ಕಿ ಮತ್ತು ಬಸವಕಲ್ಯಾಣ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಅಭ್ಯರ್ಥಿಗಳಿಗೆ JDS ಶಾಸಕಾಂಗ ಪಕ್ಷದ ಉಪನಾಯಕರು, ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಶಾಸಕರಾದ ಬಂಡೆಪ್ಪ ಕಾಶಂಪುರ ಅವರು ನೇಮಕಾತಿ ಆದೇಶ ಪತ್ರ ವಿತರಿಸಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಬೇಕು ಎಂದು ಕಿವಿಮಾತು ಹೇಳಿದರು. ಬೀದರ್ ನಗರದ ಪವಿತ್ರ ಕ್ಷೇತ್ರ ಬಸವಗಿರಿಯಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಲೇಖಕಿಯರ ಸಂಘದ ಬೀದರ್ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾದ ಭಾರತಿ ವಸ್ತ್ರದ ಪ್ರೌಢಶಾಲೆಯ ಮುಖ್ಯ ಗುರುಗಳ ಹುದ್ದೆಗಳ ಬಡ್ತಿ ಪಡೆದ ಸಾವಿತ್ರಿ ಮಹಾಜನ್, ಬೀದರ್ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತರಾದ ವೇದಾವತಿ ಮಠಪತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಲೇಖಕಿ ವಿಜಯಲಕ್ಷ್ಮಿ ಕೌಟಿಗೆ, ವಿದ್ಯಾವತಿ ಬಲ್ಲೂರ್ ಮತ್ತು ಶಿಕ್ಷಕಿ ರಾಜಮ್ಮ ಅವರನ್ನು ಅಭಿನಂದಿಸಿ ಶಾಲು ಹೊದಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಸನ್ಮಾನಿಸಲಾಯಿತು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.